ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಸ್, ಮಾಜಿ ಸಚಿವರು ಹಾಗೂ ಶಾಸಕರಾದಂತಹ ಕೆ ಗೋಪಾಲಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ಈಗ ಅವರನ್ನೇ ಮಾತಾಡ್ತಾ ಹೋಗ್ತೀನಿ. ಇದೀಗ ಮತಗಟ್ಟೆಗೆ ಭೇಟಿ ನೀಡಿ ಅವರು ತಮ್ಮ ಹಕ್ಕನ ಚಲಾವಣೆ ಮಾಡಿರುವಂಥದ್ದು. ಸರ್, ಇದೀಗ ತಮ್ಮ ಹಕ್ಕನ ಚಲಾವಣೆ ಮಾಡಿದ್ದೀರಾ, ಏನು ಹೇಳ್ತೀರಾ? ಈ ಪ್ರತಿಯೊಬ್ಬರು ಭಾರತೀಯ ಪ್ರಜೆಗಳು ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು, ಅದೆಲ್ಲ ನಮ್ಮ ಕರ್ತವ್ಯ. ಇವತ್ತು ನಡೀತಾ ಇರತಕ್ಕಂಥ ಚುನಾವಣೆ ಇಡೀ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ಅತ್ಯಂತ ಮಹತ್ವವಾದ ಚುನಾವಣೆ. ನಾನು ಎಲ್ರಿಗೂ ನನ್ನ ಕ್ಷೇತ್ರದ ಜನಕ್ಕೆ ನನ್ನ ನಾಡಿನ ಜನಕ್ಕೆ ವಿನಂತಿಯನ್ನು ಮಾಡ್ಕೊತೇನೆ, ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು. ಈ ದೇಶದ ಭವಿಷ್ಯವನ್ನು ನಿರ್ಧರಿಸ್ತಕ್ಕಂಥದ್ದು ನನ್ನ ಕ್ಷೇತ್ರದ ಜನಕ್ಕೆ ನಾನು ಕರೆಯನ್ನು ಕೊಡ್ತಕ್ಕಂಥದ್ದು. ಕಳೆದ ವರ್ಷ ನನಗೇನು ಅತ್ಯಂತ ದೊಡ್ಡ ಲೀಡನ್ನು ಕೊಟ್ಟಿದ್ದೆ, ಅದಕ್ಕಿಂತ ಹೆಚ್ಚಿನ ಲೀಡನ್ನು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ವಿಶೇಷವಾಗಿ ಕೊಡಬೇಕು. ಮೋದಿಜಿಯವರ ನಾಯಕತ್ವ ದೇಶದ ಭದ್ರತೆ ಮತ್ತು ಸುಭದ್ರತೆಗೆ ಅಭಿವೃದ್ಧಿಗೆ ಮೋದಿಜಿಯವರ ನಾಯಕತ್ವಕ್ಕೆ ಓಟನ್ನು ಕೊಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊತೇನೆ. ಸರ್, ಈಗ ಮನೆಯಲ್ಲಿ ಮದುವೆ ಸಂಭ್ರಮ ಇದೆ, ಸೊ ಅದರ ನಡುವೆಯೂ ಕೂಡ ತಾವು ಬಂದು ತಮ್ಮ ಹಕ್ಕನ ಚಲಾವಣೆ ಮಾಡೋದ್ರ ಮೂಲಕ ಏನು ಹೊಸ ವೋಟರ್ಸ್ಗೆ ಒಂದು ಸಂದೇಶನ ನೀಡ್ತಾ ಇದ್ದೀರಾ, ಸೊ ಅದ್ರ ಬಗ್ಗೆ ಏನು ನಡೀಬೇಕು? ನನ್ನ ಚುನಾವಣೆ ಇದು, ದೇಶದ ಚುನಾವಣೆ. ಇಲ್ಲಿ ಚುನಾವಣೆನೂ ನಡೀತಾ ಇದೆ. ಅವರ ಇದ್ರ ಪ್ರಕಾರ ಮದುವೆನೂ ಸುಮಾರು 6 ತಿಂಗಳಿಂದನೇ ಫಿಕ್ಸ್ ಆಗಿತ್ತು. ಅದ್ರ ಪಾಡ್ಗೆ ಅದು ನಡೆಯುತ್ತೆ, ಚುನಾವಣೆನೂ ಶಾಂತ ರೀತಿಯಿಂದ ನಡೆಯುತ್ತೆ. ವಧುವರರು ಚುನಾವಣೆ ಮುಗಿಸಿ ಅವರನ್ನು ಬಂದು 4 ಗಂಟೆಗೆ ಮತದಾನವನ್ನು ಮಾಡ್ತಾರೆ. ನಾನು ಈಗ ನನ್ನ ಪತ್ನಿ ನನ್ನ ಕುಟುಂಬದವರೆಲ್ಲ ನಾವೆಲ್ಲ ಮತದಾನವನ್ನು ಮಾಡಿದ್ದೇವೆ. ಅದು ನನ್ನ ಕರ್ತವ್ಯ, ಮೊದಲು ಮತದಾನ, ದೇಶ, ಆಮೇಲೆ ನನ್ನ ಕುಟುಂಬದ್ದು. ಸೊ ಇದೀಗ ಮತ ಚಲಾವಣೆ ಮಾಡಿರುವಂತಹ ಸಚಿವರ ಮಾತಾಗಿತ್ತು. ಏನಂತಂದರೆ, ಮೊದಲು ನನ್ನ ದೇಶ ನನ್ನ ಹಕ್ಕು, ಅದಾದ ನಂತರ ನನ್ನ ಮನೆಯ ಕಾರ್ಯಕ್ರಮ ಅನ್ನುವಂಥದ್ದು ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ವಿಸ್ತಾರ ನ್ಯೂಸ್, ಬೆಂಗಳೂರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.